ಈ ಎವರಿ ಒನ್ ಎಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ನೀವು ಆನ್ಸರ್ಸನ್ನು ಕೂಡ ಮಾಡಿರ್ತಾರೆ ಆದರೆ ನಮಗೆ ಅಂಕಗಳು ಕೂಡ ಬಂದಿರೋದಿಲ್ಲ ವಿದ್ಯಾರ್ಥಿಗಳು ಏನೆಲ್ಲ ಮೇಜರ್ ಮಿಸ್ಟೇಕ್ನ ಮಾಡ್ತೀರಾ ಈ ತಪ್ಪುಗಳನ್ನು ವಿದ್ಯಾರ್ಥಿಗಳು ಮಾಡಬಾರದು ಈ ತಪ್ಪನ್ನು ಮಾಡಿದ್ರೆ ನೀವು ಫೇಲ್ ಆಗ್ಬೋದು ಅದೇ ರೀತಿ ನಿಮ್ಮ ಅಂಕಗಳು ಕೂಡ ಕಡಿಮೆ ಆಗ್ಬೋದು ಏನೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಪರೀಕ್ಷೆಯನ್ನು ಹೇಗೆ ಬರೀಬೇಕು ಆನ್ಸರ್ಸ್ನ ಹೇಗೆ ಮಾಡಬೇಕು ಇದು ಪಿ ಯು ಸಾರಿ ಎಸ್ ಎಲ್ ಸಿ ಬೋರ್ಡ್ ಪ್ರಕಾರ ಯಾವ ರೀತಿ ಅವರು ಆನ್ಸರ್ಸ್ನ ಬರೀಬೇಕು ಅಂತ ನೋಟಿಫೈನ ಮಾಡಿದ್ದಾರೆ ಆ ಥರ ಪ್ರಕಾರ ಬರೆದ್ರೆ ನೀವು ಕೂಡ ಹೆಚ್ಚು ಅಂಕಗಳನ್ನು ಗಳಿಸೋದು ಸಾಧ್ಯ ಆಗುತ್ತೆ ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಗಳನ್ನು ತಿಳಿಸ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಎಸ್ ಎಸ್ ಸಿ ಎಕ್ಸಾಮ್ ಅಪ್ಡೇಟ್ಸ್ ಕೂಡ ಕೇಳಿ ಬರ್ತಾ ಹೋಗುತ್ತೆ ಈಗ ವಿಷಯ ಬಂದ್ಬಿಟ್ಟು ಕನ್ನಡ ವಿಷಯ ತಗೊಳ್ತೀವಿ ಅಂದರೆ ನಿಮಗೆ ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಇಲ್ಲಿ ಮೊದಲು ಬಂದ್ಬಿಟ್ಟು ನಿಮಗೆ ಆಯ್ಕೆ ಪ್ರಶ್ನೆ ಇರ್ತದೆ ಅದೇ ರೀತಿ ಬಿಟಸ್ಥಳ ಅದೇ ರೀತಿ ಆಯ್ಕೆ ಪ್ರಶ್ನೆ ಇದ್ದರೆ ನೀವು ಒಂದು ಕ್ವಶನ್ಸನ್ನ ಕೊಟ್ಟು ಅದಕ್ಕೆ ನಾಲ್ಕು ಆಪ್ಷನ್ಸ್ ಅಂತ ಕೊಟ್ಟಿರ್ತಾರೆ ಆ ಆಪ್ಷನ್ಸಲ್ಲಿ ಒಂದು ನೀವು ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಕೂಡ ಬರೆಯಬೇಕಾಗುತ್ತೆ ಅಲ್ಲಿ ನೀವು ಬರೀಬೇಕಾದರೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಆಪ್ಷನ್ಸ್ ಸಿನ ಸೆಲೆಕ್ಟ್ ಮಾಡಿದ್ದಾರೆ ಅಲ್ಲಿ ಬ್ರಾಕೆಟಲ್ಲಿ ಸಿ ಅಂತ ಹಾಕಿ ನಂತರ ಆನ್ಸನ್ನು ಆನ್ಸರ್ಸನ್ನು ಕೂಡ ಬರ್ತಿದ್ದಾರೆ ಅದೇ ರೀತಿ ನೀವು ಕೂಡ ಬ್ರಾಕೆಟಲ್ಲಿ ನಿಮ್ಮ ಆಪ್ಷನ್ಸ್ ಎಂಟ್ರಿ ಮಾಡಿ ನಂತರ ನೀವು ಆನ್ಸರನ್ನು ಮಾಡಿ ಬರೀ ಆನ್ಸರ್ನ ಮಾಡ್ಕೋಬೇಡಿ ನೀವು ಬರಕಟಲ್ಲಿ ನಿಮ್ಮ ಆಪ್ಷನ್ಸ್ ಎಷ್ಟಿದೆ ಆಪ್ಷನ್ ಎ ಇದ್ದರೆ ಆಪ್ಷನ್ ಎ ಆನ್ಸರ್ ಆಪ್ಷನ್ ಬಿ ಇದ್ದರೆ ಆಪ್ಷನ್ ಬಿ ಆನ್ಸರ್ ಆ ರೀತಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಇದು ಮುಖ್ಯವಾಗಿ ಗ್ಯಾಪ್ ನೋಡ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವು ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಆಪ್ಷನ್ಸ್ನ ಎಂಟ್ರಿ ಮಾಡೋದಲ್ಲೇ ಡೈರೆಕ್ಟಾಗಿ ಬರೆಯುವ ಹಾಗೆ ಇಲ್ಲ ಈ ರೀತಿ ಬರೆದರೆ ನಿಮಗೆ ಹೆಲ್ಪ್ಫುಲ್ ಕೂಡ ಆಗುತ್ತೆ ಇಲ್ಲಿ ಒಂದು ಹಗದ ಪ್ರಶ್ನೆಗಳು ಕೊಟ್ಟಿದ್ದಾರೆ ಯಾವ ರೀತಿ ಅಂತ ಇದನ್ನು ಆಗಿ ನೀವು ವಿದ್ಯಾರ್ಥಿಗಳಿಗೆ ಬರೀತೀರ ಬರಕಟ್ಟಲ್ಲಿ ತುಂಬಿಸ್ತೀರಾ ಅದು ಕೂಡ ಗೊತ್ತ ವಿದ್ಯಾರ್ಥಿಗಳಿಗೆ ಒಂದು ಹಂಗದ ಪ್ರಶ್ನೆಗಳು ಹೇಳುವ ಅವಶ್ಯಕತೆ ಏನಿಲ್ಲ ಅನ್ಕೊತೀನಿ ನಂತರ ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಪ್ರಶ್ನೆ ಒಂದೊಂದು ಒಂದು ವಾಕ್ಯದಲ್ಲಿ ಬರೀರಿ ಅಂದರೆ ನೀವು ವಿದ್ಯಾರ್ಥಿಗಳು ಒಂದು ವಾಕ್ಯದಲ್ಲೇ ಬರೀಬೇಕಾಗತ್ತೆ ಎರಡು ಮೂರು ವಾಕ್ಯ ಬರೆದರೂ ಕೂಡ ಆಗುತ್ತೆ ನಿಮಗೆ ಸಮಯದ ಅಭಾವ ಆಗುವ ಸಾಧ್ಯತೆ ಇರೋ ಕಾರಣ ಒಂದು ವಾಕ್ಯದಲ್ಲಿ ಬರೆಯೋ ಆನ್ಸರ್ನ ಸೇಮ್ ಅದೇ ರೀತಿ ಬರೀಬೋದು ಇಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ರಾಮ ಲಕ್ಷ್ಮಣರಿಗೆ ಮತಾಂಗಾಷ್ಟಮಕ್ಕೆ ಹೋಗಲು ಸೂಚಿಸಿದವರು ಯಾರು ಅಂತ ಇದೆ ರಾಮ ಲಕ್ಷ್ಮಣಗೆ ಮತಾಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಅಂತ ಸಿಂಪಲ್ಲಾಗಿ ಈ ರೀತಿ ಯಾರು ಯಾರು ಜಾಗದಲ್ಲಿ ಧನು ಬರೆದಿದ್ದಾರೆ ಇದು ಮನಮಂಚಮ್ಮ ಯಾರು ಮನಮಂಚಮ್ಮ ಗ್ರಾಮ ದೇವತೆ ಯಾರು ಜಾಗದಲ್ಲಿ ಗ್ರಾಮ ದೇವತೆ ಬರೆದಿದ್ದಾರೆ ಶಾನಭಗರ ಬ್ರಹ್ಮಸ್ತ ಯಾವುದು ಶಾನಂಗಭುಗರ ಬ್ರಹ್ಮಸ್ಪ ಕಿರಿದಿ ಪುಸ್ತಕ ಈ ರೀತಿ ಸಿಂಪಲ್ಲಾಗಿ ಅಲ್ಲಿ ಕ್ವಶನ್ಸಲ್ಲಿ ಯಾವ್ದು ಮೆನ್ಷನ್ ಮಾಡಿದರೆ ಆ ಜಾಗದಲ್ಲಿ ಈ ರೀತಿ ಬರೆದಿದ್ದಾರೆ ಈ ರೀತಿ ನೀವು ಸಿಂಪಲ್ಲಾಗಿ ಬರೆದ್ರೆ ನಿಮ್ಮ ವ್ಯಾಲ್ಯೂಯೇಟ್ರ್ ನಿಮ್ಮ ವ್ಯಾಲ್ಯೂಷನ್ ಮಾಡೋರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಅಥವಾ ಮೇನ್ ಉತ್ತರಗಳನ್ನು ನೀವು ಹೈಲೈಟ್ ಮಾಡ್ತೀರಿ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಈ ರೀತಿ ನೀವು ಮಾಡಬೇಕಾಗುತ್ತೆ ಮೇನ್ ಉತ್ತರಗಳೇ ಅದನ್ನು ಹೈಲೈಟ್ ಮಾಡೋದಂದರೆ ಮೀನ್ಸ್ ಅದರಲ್ಲಿ ನೀಟಾಗಿ ಎದ್ದು ಕೊಣಗೆ ಮಾಡೋದು ಅಥವಾ ಡಬಲ್ ಕೊಟ್ಟೆಗೆ ಮಾಡೋದು ಆ ರೀತಿ ನೀವು ಮಾಡಬೇಕಾಗುತ್ತೆ ನಂತರ ಮೂರು ನಾಲ್ಕು ವೈಕ್ತರ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಅರೌಂಡು ಎರಡು ನಾಲ್ಕು ಆರು ಆರರಿಂದ ಏಳಲೈನ ಬರೆದಿದ್ದಾರೆ ಇದು ನಿಮ್ಮ ನಿಮ್ಮ ವೈಯಕ್ತಿಕ ಅನುಕೂಲಕ್ಕೆ ಬಿಟ್ಟಿದ್ದು ಅದನ್ನು ನೀವು ಬರೆಯಬೇಕಾಗುತ್ತೆ ಅದರ ನೀಟಾಗಿ ನೀವು ಸ್ಪಷ್ಟವಾಗಿ ನೀವು ಬರೀಬೇಕಾಗುತ್ತೆ ಲಂಡನ್ ಹೆಣ್ಣು ಮಕ್ಕಳು ಯಾವ್ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದರು ಸ್ತ್ರೀಯರು ಉಪಹಾರ ಗೃಹ ಕೆಲಸ ದೊಡ್ಡ ಅಂಗಡಿಗೆ ಹೋದರೆ ಟೈಪಿಷ್ಟು ಅವನ್ನೆಲ್ಲ ಸಿಂಪಲ್ಲಾಗಿ ನೀವು ಬರೆದಿರಿ ನೀವು ಈ ರೀತಿ ನೀವು ಬರೀಬೇಕಾಗುತ್ತೆ ಸಿಂಪಲ್ಲಾಗಿ ಐದರಿಂದಳೆ ಏನು ಇಲ್ಲೇ ವಿಕ್ರೂ ಅವರ ವಿಶೇಷತೆಯನ್ನು ಕೂಡ ಹೇಳಿದ್ದಾರೆ ಅದನ್ನು ಕೂಡ ಐದರಿಂದಳೇನು ಕೋಟ್ಯಾವ್ದಿ ಟೊಪ್ಪಿಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಈ ರೀತಿ ಬರೆದಿದ್ದಾರೆ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಎಲ್ಲ ಗೊತ್ತ್ಕೊತೀನಿ ಅಗಲಿಗೆ ದಂಡು ಬರಲು ಕಾರಣವೇನು ಸಾಕಷ್ಟು ಕೃಷ್ಣ ವಿದ್ಯಾರ್ಥಿಗಳು ಸಿಂಪಲ್ಲಾಗಿ ಐದರಿಂದ ಆರೊಳಗಿನ ಮತ್ತು ಆರರಿಂದ ಏಳಗಿನ ಆನ್ಸರ್ ಮಾಡಿ ಸಮಯ ಇದ್ದರೆ ಕೂಡ ಯಾಕಂದರೆ ಜಾಸ್ತಿ ಮಾಡಿ ಸಮಯದ ಅಭಾವ ಕಾರಣ ನಾನು ಹೇಳ್ತಾ ಇದ್ದೀನಿ ಈ ರೀತಿ ನೀವು ಮಾಡಿ ಅಂತ ಇದು ಕವಿಗಳ ಕೃತಿಗಳು ಯಾವ ರೀತಿ ಆಗಿರುತ್ತೆ ಅಂದರೆ ಜನ್ಮಸ್ಥಳ ಮತ್ತು ಕಾಲ ಅಂಕಗಳಿಗೆ ಕೃತಿ ಬಿರುದು ಪ್ರಶಸ್ತಿ ಕೂಡ ಒಂದು ಅಂಕಗಳಿಗೆ ವಾಕ್ಯ ರೂಪದಲ್ಲಿ ಬರೆಯುವುದು ಭಾಷಾ ಶೈಲಿಗೆ ಕೂಡ ಒಂದು ಅಂಕಗಳಿಗೆ ಈ ರೀತಿ ನಿಮಗೆ ಮೂರು ಅಂಕಗಳು ಡಿವೈಡ್ ಆಗಿರುತ್ತೆ ಅದನ್ನು ನೀಟಾಗಿ ಜನ್ಮಸ್ಥಳ ಕಾಲವನ್ನು ನೀಟಾಗಿ ಬರೆದ್ರೆ ಒಂದು ಅಂಕಗಳನ್ನು ಕೊಡ್ತಾರೆ ಕೃತಿ ಬಿರುದ್ಧ ಪ್ರಶಸ್ತಿ ಕೊಡ ಬರೋದ್ರು ಕೂಡ ಒಂದು ಅಂಕಗಳನ್ನು ಕೊಡ್ತಾರೆ ವಾಕ್ಯ ರೂಪದಲ್ಲಿ ಬರೆಯುವುದನ್ನು ಕೂಡ ಒಂದು ಅಂಕಗಳು ಕೊಡ್ತಾರೆ ಇದನ್ನು ನೀಟಾಗಿ ನೀವು ಬರೆಯಬೇಕಾಗುತ್ತೆ ಫಸ್ಟಿಗೆ ಏನಂದರೆ ಜನ್ಮಸ್ಥಳ ಕಾಲ ಅವರ ಜನ್ಮಸ್ಥಳ ಯಾವಾಗ ಕಾಲ ಯಾವುದು ಅಂತದನ್ನು ಕೂಡ ಮೆನ್ಷನ್ ಮಾಡಿ ಒಂದು ಅಂಕ ಪ್ರಶ್ನೆ ಒಂದು ಅಂಕಗಳು ಪಡ್ಕೊಳ್ತೀರ ಅಂದರೆ ಕೃತಿಗಳನ್ನು ಕೂಡ ಸಪ್ರೇಟಾಗಿ ಮೆನ್ಷನ್ ಮಾಡಿ ಮತ್ತೆ ಒಂದು ಅಂಕನಗಳು ನಂತರ ನೀವು ಯಾವ ರೀತಿ ಶೈಲಿ ಬರ್ತೀರಾ ಅದಕ್ಕೆ ಒಂದು ಹಾಕಗಳು ಈ ರೀತಿ ನೀವು ಡಿವೈಡ್ ಆಗಿರುತ್ತೆ ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರುವುದಿಲ್ಲ ಅದು ಕೇಳ್ತಾ ಇದ್ದೀನಿ ಇದನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸೇಮ್ ಪ್ರೊಸೀಜರ್ ಒಂಥರ ಗಣ ಹಾಕಿಸಿ ಕೂಡ ಪ್ರಸ್ತಾರ ಹಾಕೋಕ್ಕೆ ಒಂದು ಮಾರ್ಕ್ಸು ಗಣ ಡಿವೈಡ್ ಮಾಡೋಕ್ಕೆ ಒಂದು ಮಾರ್ಕ್ಸು ಛಂದಸ್ಸಿನ ಹೆಸರಾಗಿ ಕೂಡ ಒಂದು ಮಾರ್ಕ್ಸು ಈ ರೀತಿ ನೀವು ನೋಡಿಕೊಂಡು ನೀಟಾಗಿ ಬರಬೇಕಾಗುತ್ತೆ ಪ್ರಸ್ತಾರ ಹಾಕಿದರೆ ಒಂದು ಮಾರ್ಕ್ಸ್ ಕೊಡ್ತಾರೆ ಗಣ ಹಾಕ್ಸೋ ಒಂದು ಮಾರ್ಕ್ಸ್ ಕೊಡ್ತಾರೆ ಛಂದಸ್ಸಿನ ಹೆಸರೊಬ್ಬರು ಕೂಡ ಒಂದು ಮಾರ್ಕ್ಸ್ ಕೊಡ್ತಾರೆ ಈ ರೀತಿ ನೀವು ಟೋಟಲ್ ಮೂರು ಮಾರ್ಕ್ಸ್ ಆಗುತ್ತೆ ಈ ರೀತಿ ನೀವು ಡಿಬೇಟ್ ಆಗಿರುತ್ತೆ ಇದನ್ನು ನೀವು ವಿದ್ಯಾರ್ಥಿಗಳು ನೀಟಾಗಿ ಅಳವಡಿಸಿಕೊಳ್ಳಬೇಕಾಗುತ್ತೆ ನಂತರ ಗಾದೆದು ಇಂಪಾರ್ಟೆಂಟು ಗಾದೆದು ಮೂರು ಅಂಕಗಳಿಗೆ ಮೂರು ಅಂಕ ಬೇಕಾದರೆ ಗಾದೆಯ ಮಹತ್ವ ಅನ್ನು ಒಂದು ಗಾದೆ ಕೊಟ್ಟಿರ್ತಾರೆ ಅದರ ಮಹತ್ವ ಏನು ಅದನ್ನು ಸಂದೇಶ ಏನು ಅಂತ ಒಂದು ನೀಟಾಗಿ ಬರೆಯಬೇಕಾಗುತ್ತೆ ಒಂದು ಎಕ್ಸಾಂಪಲ್ ತಗೊಂಡು ಈ ಗಾದೆ ಫಾರ್ ಎಕ್ಸಾಂಪಲ್ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳಿದ್ದಾರೆ ಆ ರೀತಿ ಮಾತೆ ಮೃತ್ ಮಾತೆ ಮೃತ್ ಈ ಥರ ಮಾತು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸರ್ತಿ ಮಾತಾಡಿದ್ರೆ ಅದನ್ನು ಚಿನ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಒಂದು ಮಾತು ಮೇಲೆ ನಮ್ಮ ಶೈಲಿ ಡಿಪೆಂಡ್ ಆಗಿರುತ್ತೆ ಆ ರೀತಿ ಬರಬೇಕಾಗುತ್ತೆ ಉದಾಹರಣೆ ಫಾರ್ ಎಕ್ಸಾಂಪಲ್ ನೀವೇ ಒಂದು ಮಾತಾಡ್ತೀನಿ ನಾನೇ ನಾನೇ ಒಂದು ಹೋಗಿ ಮಾತಾಡ್ತೀನಿ ಅವರ ಜೊತೆ ಅವರೇ ಮನಸ್ಸಿಗೆ ನೋವಾಗ್ಬೋದು ಅಥವಾ ನೋವು ಆಗದಲ್ಲಿರ್ಬೋದು ನಾವು ಯಾವ ರೀತಿ ಮಾತಾಡ್ತೀನಿ ಆ ರೀತಿ ನೀವು ಉದಾಹರಣೆ ತೊಗೊಂಡು ಬಿಡಬೇಕಾಗುತ್ತೆ ನಂತರ ಭಾಷಾ ಶೈಲಿ ಪದ ಬಂದ ಅಂದರೆ ನೀವು ಯಾವ ರೀತಿ ಬದಿರ್ತೀರ ನೀಟಾಗಿ ಬರೆದಿರ್ತಾರೋ ನಿಮ್ಮ ನಿಮ್ಮ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಅದೇ ರೀತಿ ನಿಮ್ಮ ಶೈಲಿ ಯಾವ ರೀತಿ ಬರೆದಿರ್ತಾರೆ ಅದ್ರ ಮೇಲೆ ನಿಮಗೆ ಡಿವೈಡ್ ಆಗಿರುತ್ತೆ ಗಾದೆಗಳು ಕೂಡ ಇದೇ ರೀತಿ ಒಂದು 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 ಗಾದೆ ವಿವರಣೆ ಒಂದು ಉದಾಹರಣೆಗೆ ಒಂದು ಭಾಷಾ ಶೈಲಿಗೆ ಒಂದು ಇಲ್ಲಿ ನಿಮಗೆ ಸಂದರ್ಭ ವಿವರಿಸಿ ಬಂದ್ಬಿಟ್ಟು ಕರ್ತೃ ಆಕಾರ ಮತ್ತು ಹೆಸರು ಬರೆದ್ರೆ ಒಂದು ಅಂಕಗಳನ್ನು ಕೊಡ್ತಾರೆ ಸಂದರ್ಭ ವಿವರಣೆ ಯಾವ ಸಂದರ್ಭ ಕೊಟ್ಟರೆ ಒಂದು ಅಂಕ ಕೊಡ್ತಾರೆ ಸ್ವಾರಸ್ಯ ಮತ್ತು ಶೈಲಿ ಬರೆದ್ರೆ ಒಂದು ಅಂಕ ಕೊಡ್ತಾರೆ ಈ ರೀತಿ ನಿಮಗೆ ಮೂರು ಅಂಕಗಳನ್ನು ಪಡ್ಕೊಳ್ಬೋದು ಇದನ್ನು ವಿದ್ಯಾರ್ಥಿಗಳು ನೋಟಾಗಿ ನೋಟಿಫೈನ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಸಂದರ್ಭ ವಿವರಿಸಿ ಇದೇ ಹೇಳೋದನ್ನ ನಾವು ಆ ರೀತಿ ನೀವು ನೋಟನ್ನು ಮಾಡ್ಕೊಳ್ಳಿ ನಂತರ ವಿದ್ಯಾರ್ಥಿಗಳಿಗೆ ಪದ್ಯ ಭಾಗ ಪೂರ್ಣಗೊಳಿಸೋದು ನಿಮಗೆ ಸುಲಭ ಲೈನ್ನ ಕೊಟ್ಟಿರ್ತಾರೆ ಆ ಲೈನಲ್ಲಿ ಎಷ್ಟು ಇದನ್ನು ಫಿಲ್ಅಪ್ ಮಾಡ್ಕೊಂಡು ಹೋಗ್ತೀರಾ ಅದು ಕರೆಕ್ಟಾಗಿ ನೀವು ಬರೆದ್ರೆ ಫುಲ್ ಬರೆದ್ರೆ ನೀವು ಫುಲ್ ಅಂಕಗಳನ್ನು ಪಡ್ಕೊಡ್ತಾರೆ ನಂತರ ಪದ್ಯ ಭಾಗಗಳನ್ನು ಓದಿ ಅರ್ಥ ಮಾಡ್ಕೊಂಡು ಬರೀಬೇಕು ಅಂತ ಹೇಳ್ತಾರೆ ಅದನ್ನು ವಿಷಯ ಅಂಶಕ್ಕೆ ಅಲ್ಲಿ ಏನು ಹಿಡಿಯೋದನ್ನು ಬರೆಯೋದಕ್ಕೆ ನಿಮಗೆ ಮೂರು ಅಂಕಗಳನ್ನು ಕೊಡ್ತಾರೆ ನಂತರ ಪದ ಬಂದ ಮತ್ತು ಭಾಷಾ ಶೈಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ ಇದು ಇದಕ್ಕೋಸ್ಕರ ವಿದ್ಯಾರ್ಥಿಗಳು ಕನ್ನಡ ಅಂಕದಲ್ಲಿ ಇಂಪಾರ್ಟೆಂಟಾಗಿ ತೆಗಿಬೇಕಂತ ಕೇಳ್ತೀನಿ ಎಂಟು ಹತ್ತು ವಾಕ್ಯಗಳಲ್ಲಿ ಏನಂದರೆ ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ ಮೂರು ಅಂಕಗಳು ನಿಮ್ಮ ಭಾಷಾಶೈಲಿಗೆ ಮತ್ತು ಅದೊಂದು ಅಂಕಗಳು ಸೇಮು ನೋಡಿಬಿಟ್ಟು ನಾಲ್ಕು ಅಂಕಗಳ ಪ್ರಶ್ನೆ ಇದನ್ನು ಕೂಡ ನಿಮ್ಮ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ ನೀವು ಏನು ಆನ್ಸರ್ ಬರೆದಿರ್ತಾರೋ ಅದಕ್ಕೆ ಮೂರು ಅಂಕಗಳು ನೀವು ಯಾವ ರೀತಿ ಬಂದಿರುತ್ತೆ ಯಾವ ಯಾವೆಲ್ಲ ಪದಗಳನ್ನು ಯೂಸ್ ಮಾಡಿರ್ತಾರೆ ಅದಕ್ಕೆ ಒಂದು ಅಂಕಗಳು ಟೋಟಲ್ ನಾಲ್ಕು ಅಂಕಗಳು ಎಂಟು ಹೊತ್ತು ವಾಕ್ಯಗಳ ಪ್ರಶ್ನೆಗಳಿಗೆ ಈ ರೀತಿ ವಿದ್ಯಾರ್ಥಿಗಳೇ ಇರ್ತದೆ ಅದನ್ನು ನೋಡ್ಕೋಬೇಕು ಎಂಟು ಹೊತ್ತು ಪ್ರಶ್ನೆ ಆಯಿತು ನಂತರ ಮುಖ್ಯವಾಗಿ ನೋಡೋದಾದರೆ ಗದ್ಯ ಭಾಗವನ್ನು ಓದಿಕೊಂಡು ಅದಕ್ಕೆ ಉತ್ತರ ಮಾಡೋದು ಇದು ಸುಲಭ ಒಂದು ಗದ್ಯ ಕೊಟ್ಟಿರ್ತಾರೆ ಆ ಗದ್ಯದನ್ನು ಓದ್ಕೊಂಡು ಉತ್ತರ ಮಾಡ್ತೀರಾ ಆ ಗದ್ಯದಲ್ಲೇ ಆನ್ಸರ್ ಇರುತ್ತೆ ಅದನ್ನು ಈಸಿಯಾಗಿ ಮಾಡ್ಬೋದು ಇಲ್ಲಿ ಎರಡು ಅಂಕಗಳಿಗೆ ಒಂದು ಮತ್ತೊಂದು ಎರಡು ಅಂಕಗಳಿಗೆ ಒಂದು ಇದು ಸುಲಭವಾಗಿ ಗಳಿಸುವದ ಇರೋದು ನೀಟಾಗಿ ಓದ್ಕೊಳ್ಳಿ ಅದನ್ನು ಅಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ನೋಡಿ ಅದನ್ನು ಗದ್ಯ ಭಾಗನ ಓದಿ ಅಲ್ಲೇ ನಿಮ್ಗೆ ಆನ್ಸರ್ ಇರುತ್ತೆ ಆನ್ಸರನ್ನು ಬರೀರಿ ಇದು ನನ್ನ ಪ್ರಕಾರ ಇದಕ್ಕಿಂತ ಈಸಿಯೆಸ್ಟ್ ಯಾವುದೂ ಇಲ್ಲ ಸುಲಭ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದನ್ನು ನಾವು ಮಾಡ್ಕೋತೀರ ಲೇಖನ ನಿಮಗೆ ಗೊತ್ತಿರ್ತದೆ ನಿಮ್ಮ ಟೀಚರ್ಸ್ಗಳು ನೀಟಾಗಿ ಹೇಳಿರ್ತಾರೆ ಆದರೆ ಪತ್ತೆ ಬೆಳೆ ಯಾವ ರೀತಿ ಡಿವೈಡ್ ಆಗುತ್ತೆ ಯಾವ ರೀತಿ ಬರಬೇಕು ಅಂತ ಮನ್ನೆ ನೋಡೋಣ ಇಂದ ಗೆ ಸಂಬೋಧನೆ ವಿಷಯ ಇಂದ ಮತ್ತು ಗೆ ಸಂಬೋಧನೆ ವಿಷಯ ಬರೋ ನೀವು ಒಂದು ಅಂಕಗಳನ್ನ ಕೊಡ್ತಾರೆ ವ್ಯಾವಹಾರಿಕ ಪತ್ರ ನಡೀತರದ್ದು ವ್ಯಾವಹಾರಿಕ ಅಥವಾ ಮನವಿ ಪತ್ರಗಳಿಗೆ ಹೇಳ್ತಿದ್ದೀನಿ ಇಂದಾಗೆ ಸಂಬೋಧನೆ ವಿಷಯ ಬಡಿದ್ರೆ ಒಂದು ಅಂಕಗಳು ಕೊಡ್ತಾರೆ ಪತ್ರದ ಒಡಲು ವಿಷಯ ನಿರೂಪಣೆ ಬರೆದ್ರೆ ಎರಡು ಅಂಕಗಳನ್ನು ಕೊಡ್ತಾರೆ ಒಂದನೇ ಒಂದಿಗೆ ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಕೊಟ್ಟರೆ ಒಂದು ಅಂಕಗಳನ್ನು ಕೊಡ್ತಾರೆ ನೀವು ಭಾಷಾ ಶೈಲಿ ಪದ ಬಳಕೆ ಯಾವ ರೀತಿ ಮಾಡಿರ್ತಾರೆ ಅದಕ್ಕೆ ಒಂದು ಅಂಕಗಳನ್ನು ಕೊಡ್ತಾರೆ ಎರಡು ಮೂರು ನಾಲ್ಕು ನಾಲ್ಕು ಅಂಕಗಳನ್ನ ನೀವು ಸ್ಟಾರ್ಟಿಂಗಿಂದ ಇಂಡೋರ್ಗೂ ಬರೀತೀರಾ ಇನ್ನು ಉಳಿದ ಒಂದು ಬಿಟ್ಟು ನೀವು ಯಾವ ರೀತಿ ಬರೆದಿದ್ದರೆ ಅದರ ಮೇಲೆ ಕೊಡ್ತಾರೆ ಗ್ಯಾಪ್ನಲ್ಲಿ ಇಂದ ಗೆ ಸಂಬೋಧನಾ ವಿಷಯ ಒಂದು ಅಂಕ ಪತ್ರದ ಒಡಲು ವಿಷಯ ನಿರೂಪಣೆಗೆ ಎರಡು ಅಂಕ ಒಂದನೆಯೊಂದಿಗೆ ಮುಕ್ತಾಯ ಇಂತಿ ಸ್ಥಳ ದಿನಾಂಕಕ್ಕೆ ಒಂದು ಅಂಕ ಭಾಷಾ ಶೈಲಿಗೆ ಒಂದು ಅಂಕ ನೋಡಲು ಐದು ಅಂಕ ಖಾಸಗಿ ತಂದೆಗೆ ಪತ್ರ ಬರೆಯೋದಾದರೂ ಕೂಡ ಇಂದ ವಿಳಾಸ ಸಂಬೋಧನಾ ಕ್ಷೇಮ ವಿಚಾರಣೆ ಇದಕ್ಕೆ ಒಂದು ಅಂಕಗಳು ಪತ್ರದ ಒಡಲು ಮತ್ತು ವಿಷಯ ನಿರೂಪಣೆಯಲ್ಲಿ ಏನು ವಿಷಯ ಇರುತ್ತೆ ಅದಕ್ಕೆ ಎರಡು ಅಂಕಗಳು ಎಂಡ್ ಲಾಸ್ಟಿಗೆ ಎಂಡಿಂಗ್ ಬರೀತಾರಲ್ಲ ಮುಕ್ತಾಯ ಇಂತಿ ಹೊರಬಿಳಾಸಗಳನ್ನ ಅದಕ್ಕೆ ಒಂದು ಅಂಕಗಳು ಸೇಮ್ ಭಾಷಾ ಶೈಲಿಗೆ ಒಂದು ಅಂಕಗಳು ಈ ರೀತಿ ನಿಮಗೆ ಸಬ್ ಡಿವೈಡ್ ಆಗಿರುತ್ತೆ ಇದನ್ನು ವಿದ್ಯಾರ್ಥಿಗಳು ಫಾಲೋ ಮಾಡಬೇಕು ನಿಮಗೆ ಏನಾದರೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಲ್ ಮಾಡಿ ಸಪ್ರೇಟ್ ವಿಡಿಯೋ ಮಾಡಿ ನಾವು ನಿಮಗೆ ಅದನ್ನು ನೋಟಿಫೈ ಮಾಡ್ತೀವಿ ಯಾವ ರೀತಿ ಬರಬೇಕು ಅಂತ ಪ್ರಬಂಧ ಬರೆಯೋದು ನಿಮಗೆ ಪ್ರಸ್ತಾವನೆ ಪೀಠಿಕೆ ವಿಷಯ ಪ್ರವೇಶ ಒಂದು ಅಂಕಗಳನ್ನ ಕೊಟ್ಟಿರ್ತಾರೆ ಒಡಲು ಸಮರ್ಥ ವಿವರಣೆಯೊಂದಿಗೆ ವಿಷಯಕ್ಕೆ ಎರಡು ಅಂಕಗಳು ಉಪ ಸಮಾರ ಮುಕ್ತಾಯ ವಿಷಯ ಸಮಾಪ್ತಿಗೆ ಒಂದು ಅಂಕಗಳು ನೀವು ಭಾಷಾ ಶೈಲಿಗಳು ಪದಬಂಧಗಳು ಅಥವಾ ನಿಮ್ಮ ಹ್ಯಾಂಡ್ ರೈಟಿಂಗ್ ಆಗಿ ಬರೆದಿರ್ತಾರೆ ಅದಕ್ಕೆ ಒಂದು ಅಂಕಗಳು ಟೋಟಲ್ ಐದು ಅಂಕಗಳು ಸಬ್ ಡಿವೈಡ್ ಆಗಿರುತ್ತೆ ಈ ರೀತಿ ನಿಮಗೆ ಮಾದರಿ ಇರುತ್ತದೆ ವಿದ್ಯಾರ್ಥಿಗಳು ಇದನ್ನು ನೀಟಾಗಿ ರಿಟೀಸ್ ಮಾಡ್ಕೋಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ವಿದ್ಯಾರ್ಥಿಗಳಿಗೆ